ಏನೋ ಸರ್ವೋದಯ ಸಮಾವೇಶನ ಆಗಿದೆ ಆ ಒಂದು ಸಮಾವೇಶದ ವಿಚಾರಕ್ಕಾಗಿ ಅರ್ಗಜ್ಞಾನ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಕಾಂಗ್ರೆಸ್ ಮುಳುಗುವ ಹಡಗು ಅದಕ್ಕೆ ಕ್ಯಾಪ್ಟನ್ ಮಾತ್ರ ಬದಲಾವಣೆ ಆಗಿದ್ದಾರೆ ಅರ್ಗಜ್ಞಾನೇಂದ್ರ ಸಾಹೇಬ್ರು ಫಸ್ಟ್ ಅವರ್ ಪಾರ್ಟಿನಲ್ಲಿ ಏನು ನಡೀತಾ ಇದೆ ಅಂತ ತಿಳ್ಕೋಬೇಕು ಜನೋತ್ಸವ ಅಂದ್ಬಿಟ್ಟು ಒಂದ ಸರಿ ಅಲ್ಲ ಎರಡು ಸರಿ ಅಲ್ಲ ಮೂರು ಸರಿ ಕ್ಯಾನ್ಸಲ್ ಮಾಡಿಬಿಟ್ಟು ಆ ಭ್ರಷ್ಟೋತ್ಸವವನ್ನು ಆಚರಣೆ ಮಾಡಕ್ಕೆ ಹೊರಟಿದ್ರಲ್ಲ ಯಾಕೆ ಕ್ಯಾನ್ಸಲ್ ಮಾಡಿದ್ರು ಅದಕ್ಕೆ ಉತ್ತರ ಇದೆಯಾ ಅವರ ಹತ್ರ ಈಗೇನೋ ಜನಸ್ಪಂದನ ಕಾರ್ಯಕ್ರಮ ಅಂತ ಮಾಡಕ್ಕೆ ಹೊರಟಿದ್ದಾರೆ ಎಲ್ಲೂ ಕೂಡ ಜನರಿಂದ ಅವರಿಗೆ ಸ್ಪಂದನೆ ಸಿಗ್ತಾ ಇಲ್ಲ ಆಮೇಲೆ ನಮ್ಮ ಪಕ್ಷದ ಬಗ್ಗೆ ಕಮೆಂಟ್ ಮಾಡೋದಕ್ಕಿಂತ ಮುಂಚೆ ಅವರ ಬಗ್ಗೆ ರೇಣುಕಾಚಾರ್ಯ ಅವರು ಏನು ಹೇಳ್ತಾ ಇದ್ದಾರೆ ಬಹಿರಂಗವಾಗಿ ಅದರ ಬಗ್ಗೆ ಚರ್ಚೆಗೆ ಬರಲಿ ಪಿಎಸ್ಐ ಹಗರಣದಲ್ಲಿ ಒಬ್ಬ ಐಪಿಎಸ್ ಆಫೀಸರ್ ಇವತ್ತು ಇವತ್ತು ಜೈಲಿನಲ್ಲಿ ಇದ್ದಾರೆ ಯಾಕೆ ಅಂತ ಅವರು ಉತ್ತರ ಕೊಡಲಿ ಆಮೇಲೆ ಯತ್ನಾಳ್ ಅವರು ದಿನಕ್ಕೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರಲ್ಲ ಅವರು ನಮ್ಮ ನಾಯಕರೇ ಅಲ್ಲ ಅಂದ್ಬಿಟ್ಟು ಅರುಣ್ ಸಿಂಗ್ ಅವರು ತಳ್ಳಾಕ್ ಬಿಟ್ಟಿದ್ದಾರಲ್ಲ ಯಾರು ಯಾವ ಬಿ ಫಾರ್ಮ್ನಲ್ಲಿ ಗೆದ್ದಿದ್ದವ್ರು ಮತ್ತೆ ಕುರ್ಚಿ ಸಿ ಎಂ ಕುರ್ಚಿ 2,500 ಕೋಟಿ ರೂಪಾಯಿಗೆ ಮಾರಾಟ ಆಗುತ್ತೆ ಬಿಜೆಪಿನಲ್ಲಿ ಅಂತ ಅವರು ಹೇಳ್ತಾ ಇರೋದು ಫಸ್ಟು ಅವ್ರ ಮನೆ ನೋಡ್ಕೊಳ್ಳಿ ಅವ್ರ ಮನೆ ಮೂರು ಬಾಗಿಲಲ್ಲ 100 ಬಾಗಿಲಾಗ್ಬಿಟ್ಟಿವೆ ಆಗಲೇ ಸಾಕಷ್ಟು ಹಗರಣಗಳು ಒಂದಾಗಿ ಒಂದು ಬೀಳ್ತಾ ಇದೆ ಜನರಿಗೆ ಉತ್ತರ ಕೊಡಲಿ ಫಸ್ಟ್ ಅವರು ಯಾರು ಕ್ಯಾಪ್ಟನ್ ಚೇಂಜ್ ಆದರೂ ಪ್ಲೇಯಿಂಗ್ ಲೆವೆನ್ನಲ್ಲಿ ಯಾರಿದ್ದಾರೆ ಬ್ಯಾಟಿಂಗ್ ಯಾರು ಮಾಡ್ತಾ ಇದ್ದಾರೆ ಅದು ಮಾತ್ರ ಅಷ್ಟೇ ಅಲ್ಲ ಬಟ್ ಭ್ರಷ್ಟಾಚಾರದ ಕ್ಯಾಚ್ ಮಾತ್ರ ಚೆನ್ನಾಗಿ ಹಿಡಿತಾ ಇದ್ದಾರೆ ಇವರು ಕ್ಯಾಪ್ಟನ್ಸಿ ಬಗ್ಗೆ ಮಾತಾಡ್ತಾರೆ ಇವರು ಅಲ್ಲ ಸರ್ ಕಾಂಗ್ರೆಸ್ ಕಾಲದ ಹಗರಣಗಳ ಬಗ್ಗೆ ಅವರು ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅರೆ ಯಾರು ಹೇಳಿರೋದು ತನಿಖೆ ಮಾಡಬೇಡಿ ಅಂತ ಸದನದಲ್ಲಿ ಸಿಎಲ್ಪಿ ಲೀಡರ್ ಸಿದ್ದರಾಮಯ್ಯ ಅವರು ಓಪನ್ ಆಗಿ ಚಾಲೆಂಜ್ ಕೊಟ್ಟಿದ್ದಾರೆ ಮಾಡಿ ನೀವು ತನಿಖೆ ಅಂತ ಯಾಕೆ ಮಾಡ್ತಾ ಇಲ್ಲ ಪಿಸಿಸಿ ಅಧ್ಯಕ್ಷರು ಶಿವಕುಮಾರ್ ಅವರು ಓಪನ್ ಆಗಿ ಬಹಿರಂಗ ಸಭೆಗಳಲ್ಲಿ ಹೇಳ್ತಾ ಇದ್ದಾರೆ ನೀವು ಯಾವ ಸ್ಕ್ಯಾಮ್ ಅನ್ನ ತೆಗೀರಿ ಅಪ್ಪ ಚರ್ಚೆಗೂ ಸಿದ್ಧ ತನಿಖೆಗೂ ಸಿದ್ಧ ಅಂತ ಇವ್ರೇನ್ ಮಾಡಿದ್ದಾರೆ ಯಾಕೆ ತಡ ಯಾಕೆ ಮಾಡ್ತಾ ಇದ್ದಾರೆ ಸೋಲಾರ್ದಲ್ಲಿ ಟೆಂಡರ್ ಕೂಗಿರುವ ವಿಚಾರವಾಗಿ ಕೂಡ ತನಿಖೆಗೆ ಆದೇಶ ಕೊಡ್ತೀವಿ ಅಂತ ಸಿಎಂ ಹೇಳಿದ್ದಾರೆ ಅರೆ ಆದೇಶ ಕೊಡೋದೇನು ಮಾಡ್ಲಿ ಅಷ್ಟು ಜನಕ್ಕೆ ಟೆಂಡರ್ ಕೊಡೋದಕ್ಕೆ ಹೇಗೆ ಸಾಧ್ಯ ಆಯ್ತು ಮಾಡ್ಲಿ ಯಾರು ಬೇಡ ಅಂತ ಇರೋದು ಸಿ ನಾವು ತನಿಖೆಯಿಂದ ಹೆದರ್ತಾ ಇದೀವ ಇಲ್ಲ ಅಂತ ಹಿಂದೆ ಜರುಗ್ತಾ ಇದೀವ ಹಿಂದೆ ಟಾಕ್ತಾ ಇದೀವ ವಿ ಆರ್ ಟೆಲಿಂಗ್ ದಮ್ ನಿಮ್ಮದೇ ಸಿ ಬಿ ಐ ನಿಮ್ಮದೇ ಐ ಟಿ ನಿಮ್ಮದೇ ಇ ಡಿ ನಿಮ್ಮದೇ ಸಿ ಐ ಡಿ ನಿಮ್ಮದೇ ಸಿ ಸಿ ಬಿ ನಿಮ್ಮದೇ ಸರ್ಕಾರ ಮೇಲೆ ಕೆಳಗಡೆ ಮಾಡ್ರಿ ಯಾರು ಬೇಡ ಅಂದಿದ್ದಾರೆ ಇನ್ನು ಎಷ್ಟು ದಿನ ಅಂದ್ಬಿಟ್ಟು ಇನ್ನು ಅರಬಿ ಹಾವು ತೋರಿಸ್ತೀರಾ ಹಾಂ ಇಲ್ಲ ಈ ಬುಟ್ಟಿನಲ್ಲಿ ಹಾವಿದೆ ಹಾವಿದೆ ಅಂತ ಇನ್ನೂ ಎಷ್ಟು ದಿನ ಇದು ಮಾಡ್ತೀರಾ ತನಿಖೆ ಮಾಡಿಸಿ ಸೊ ಜನರಿಗೆ ಗೊತ್ತಾಗಲಿ ಯಾರ್ಯಾರು ಎಷ್ಟೆಷ್ಟು ದುಡ್ಡು ತೊಗೊಂಡಿದ್ದಾರೆ ಅವ್ರ ಕಾಲದಲ್ಲಿ ಇರ್ಬೋದು ನಮ್ಮ ಕಾಲದಲ್ಲಿ ಮಾತಾಡಲಿ ಸುಮ್ಮನೆ ದಿನ ಬಂದು ಮೀಡಿಯಾ ಮುಂದೆ ಮಾತಾಡಿದ್ರೆ ಏನು ಪ್ರಯೋಜನ ಸರ್ಕಾರ ನೀವು ನಡೆಸ್ತಾ ಇದ್ದೀರಾ ಸ್ವಾಮಿ ಜವಾಬ್ದಾರಿಯುತವಾಗಿ ಮಾತಾಡೋದು ಕಲೀರಿ ಸುಮ್ಮನೆ ಅದು ರಸ್ತೆ ಗುಂಡಿ ಮುಚ್ಚರಿ ಅಂದರೆ ಕಾಂಗ್ರೆಸ್ ಕಾಲದಲ್ಲಿ ಇರಲಿಲ್ವಾ ಹಗರಣ ಅದೇ ಕಾಂಗ್ರೆಸ್ ಕಾಲದಲ್ಲಿ ಆಗಿಲ್ವಾ ಅದಕ್ಕೆ ಜನ ನಿಮ್ಗೆ ಅಧಿಕಾರ ಕೊಟ್ಟಿರೋದು ಇದು ಹೀಗೆ ಪ್ರಜ್ಞೆ ಇಲ್ಲಾರ್ದೆ ಮಾತಾಡಿದ್ರೆ ಉತ್ತರ ಏನು ಕೊಡೋದು ನೋಡಿ ಅದು ವರಿಷ್ಠರಿಗೆ ಬಿಟ್ಟಂತ ವಿಚಾರ ಹಾಗೆ ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಕಳೆದ ಮೂರು ದಿನ ಒಂದು ಅಭಿಯಾನವನ್ನ ಒಂದು ಅಧ್ಯಯನವನ್ನು ನಡೆಸ್ತಾ ಇದ್ದಾರೆ ಎಲ್ಲ ಇದು ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ಎಲ್ಲೆಲ್ಲಿ ಸ್ವಲ್ಪ ಅಭ್ಯರ್ಥಿಗಳು ಜಾಸ್ತಿ ಇದ್ದಾರೆ ಅಲ್ಲೆಲ್ಲ ಕರೆದು ಮಾತಾಡಿಸಿ ಅಲ್ಲೇನೇನು ಸಮಸ್ಯೆಗಳು ಸ್ಥಳೀಯ ಮುಖಂಡರಿಗೆ ಕರೆಸಿ ಸಮಸ್ಯೆಗಳು ಹೇಗೆ ಬಗೆಹರಿಸ್ಬೋದು ಅಂದ್ಬಿಟ್ಟು ಚರ್ಚೆ ನಡೆದಿದೆ ಮುಂದೆ ನೋಡೋಣ ಏನಾಗುತ್ತೆ ಸರ್ ಈಗ ಒಂದು ವೈರಲ್ ಆಗ್ತಾ ಇದೆ ಸರ್ ಒಂದು ಪುಟ್ಟ ಬಾಲಕಿ ಗುಂಡಿ ತೆಗೆದಿರುವಂತ ವಿಚಾರವನ್ನ ವಿಡಿಯೋ ವೈರಲ್ ಆಗ್ತಾ ಇದೆ ಆ ವಿಡಿಯೋದಲ್ಲಿ ಹೇಳಿದ ಪುಟ್ಟ ಬಾಲಕಿ ಹೇಳಿದೆ ಸಿ ಎಂ ಅವರೇ ಮೊನ್ನೆ ಅಷ್ಟೇ ಒಂದ್ ತಿಂಗಳಿಂದನೇ ಡಾಮರೀಕರಣ ಮಾಡಿದ್ರು ಈಗ ಮತ್ತೆ ಆಗಿತಾ ಇದಾರೆ ಇದರಿಂದ ಬಿದ್ದು ನನ್ನ ಕನ್ನಡಕ ಹೊಡೆದಿದೆ ದುಡ್ಡು ಯಾರು ಕೊಡ್ತಾರೆ ಅನ್ನೋ ಅರ್ಥದಲ್ಲಿ ಸಿಎಂ ಗೆ ಪ್ರಶ್ನೆ ಈಗ ನನ್ನ ಆಚೆಗೆ ಬಂದು ಸರ್ಕಾರ ಏನಾದ್ರೂ ಕ್ರಮ ತಗೋಬೇಕ ಕೋರ್ಟ್ ಚೀಮಾರಿ ಹಾಕಿದ್ರೆ ಹೇಗೆ ಭೇಟಿಯಾಗಿ ಮನವಿಗಳು ಕೊಟ್ರೆ ಕೇಳೋದಿಲ್ಲ ಒಬ್ಬ ವಿದ್ಯಾರ್ಥಿನಿ ಈಗ ಹೇಳ್ತಾ ಇದಾರಂದ್ರೆ ಈಗ ನನ್ನ ಆಚೆಗೆ ಪಟ್ಟಿ ಬೆಂಗಳೂರನ್ನ ಉಳಿಸೋ ಕೆಲಸ ಮಾಡಲಿ ಅವರು ಅದು ಇದು ಬಿಟ್ಟು ಇನ್ನಾನು ಏನೋ ಈಗ ನರೇಂದ್ರ ಮೋದಿ ಅವ್ರು ಬಂದಾಗ 23 ಕೋಟಿ ರೂಪಾಯಿದು ಒಂದು ರೋಡ್ ಹಾಕಿದ್ರಲ್ಲ ಅವ್ರು ಹೋಗಿದ್ದು ಎರಡೇ ದಿನಕ್ಕಿತ್ತು ಬಂತಲ್ಲ ಅದು ಒಂದು ತನಿಖೆ ತನಿಖೆಗೆ ಆದೇಶ ಮಾಡಿದ್ರು ಅದಕ್ಕೆ ಉತ್ತರ ಕೇಳಿದ್ರು ಅದು ಉತ್ತರ ಎಲ್ಲಿದೆ ಪ್ರಧಾನ ಮಂತ್ರಿ ಇದೆ ಮಾತು ಕೇಳಲ್ಲ ಅಂದ್ರೆ ಪಾಪ ಈ ಪುಟ್ಟ ಬಾಲಕಿ ಮಾತು ಕೇಳ್ತಾರ ಇವರು ಅದು ನೀವು ರಣದೀಪ್ ಸಾಹೇಬ್ರಿಗೆ ಸಿ ಎಲ್ ಪಿ ಅವರಿಗೆ ಪಿ ಸಿ ಸಿ ಅವರಿಗೆ ಕೇಳ್ಬೇಕಾಗ್ತದೆ ಅದು ನನ್ನ ಪೇ ಸ್ಕೇಲ್ಕಿಂತ ಜಾಸ್ತಿ ಅದಕ್ಕೂ ಪ್ರಶ್ನೆ ಇರೋದು ಅದು ಇದು ಸಹಸ್ಯನಗರದಲ್ಲಿ ಮತ್ತೊಂದು ಪವರ್ ಪಾಯಿಂಟ್ ಆಯ್ತು ಅಂತ ಯಾವುದು ಕಾಂಗ್ರೆಸ್ನಲ್ಲಿ ಮತ್ತೊಂದು ಪವರ್ ಪಾಯಿಂಟ್ ಇಲ್ಲ ಇಲ್ಲ ಯಾವುದು ಪವರ್ ಪಾಯಿಂಟ್ ಏನಿಲ್ಲ ಎಲ್ಲರಿಗೂ ಅವ್ರವ್ರ ಜವಾಬ್ದಾರಿ ಇದೆ ನಿನ್ನೆ ಬಹಳ ಸ್ಪಷ್ಟವಾಗಿ ಖರ್ಗೆ ಸಾಹೇಬರು ಎಐಸಿಸಿ ಅಧ್ಯಕ್ಷರಾಗಿ ಅವರು ಕೆಲವು ಸೂಚನೆಗಳನ್ನು ಕೊಟ್ಟಿದ್ದಾರೆ ಅದಕ್ಕೆ ತಕ್ಕಂಗೆ ಸಿ ಎಲ್ ಪಿ ಅವರು ನಾವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಒಮ್ಮನಸದಿಂದ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ಧ್ವನಿಗೂಡಿಸಿದ್ದು ಪಿ ಸಿ ಸಿ ಅಧ್ಯಕ್ಷರು ಕೂಡ ಹೇಳಿದ್ದಾರೆ ಎಲ್ಲರದು ಟಾಸ್ಕು
ಕಟೌಟ್ ಆಗಿದೆ. ಎಲ್ಲರದು ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಅವರವರಿಗೆ ಗೊತ್ತಿದೆ, ಅದು ನಾವು ಒಗ್ಗಟ್ಟಾಗಿ ನಾವು ಚುನಾವಣೆ ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.